ಮತ್ತೊಮ್ಮೆ ಕೆಪಿಎಸ್ಸಿ ಸದಸ್ಯರ ಪಟ್ಟಿಯನ್ನ ರಾಜ್ಯಪಾಲ ವಜುಭಾಯಿ ವಾಲಾ ವಾಪಸ್ ಕಳುಹಿಸಿದ್ದಾರೆ. ಮತ್ತೊಮ್ಮೆ ಕೆಪಿಎಸ್ಸಿ ಸದಸ್ಯರ ಪಟ್ಟಿಯನ್ನ ರಾಜ್ಯಪಾಲ ವಜುಭಾಯಿ ವಾಲಾ ವಾಪಸ್ ಕಳುಹಿಸಿದ್ದಾರೆ. ಸಚಿವ ಸಂಪುಟದ ಒಪ್ಪಿಗೆ ಬಳಿಕ ಶಿಫಾರಸು ಕಳುಹಿಸುವಂತೆ ಸೂಚಿಸಿ ಕಡತವನ್ನು ವಾಪಸ್ ಕಳುಹಿಸಿದ್ದಾರೆ. ಕಳೆದ ವಾರ ರಾಜಭವನಕ್ಕೆ ಕೆಪಿಎಸ್ಸಿ ಪಟ್ಟಿಯನ್ನ ಸಿಎಂ ರವಾನಿಸಿದ್ದು ತಮ್ಮ ಕುಟುಂಬದ ವೈದ್ಯ ರವಿಕುಮಾರ್ ಹೆಸರಿನ ಶಿಫಾರಸು ಮಾಡಿದ್ದು ಸಿಎಂ. ಕೆಸಿ ಜನರಲ್ ಆಸ್ಪಿಟಲ್ ವೈದ್ಯರಾಗಿರುವ ರವಿಕುಮಾರ್ ಹೆಸರನ್ನ ಶಿಫಾರಸಿದ್ರು. ಡಾಕ್ಟರ್ ರವಿಕುಮಾರ್ ಹೆಸರನ್ನ ಮೂರು ಬಾರಿ ರಾಜ್ಯಪಾಲರು ತಿರಸ್ಕರಿಸಿದ್ರು. ಲೋಕಾಯುಕ್ತದಿಂದ ಬಂಧನಕ್ಕೊಳಗಾಗಿದ್ದ ಸಿಎಂ ಸಂಬಂಧಿ ಫ್ಯಾಮಿಲಿ ಡಾಕ್ಟರ್ ರವಿಕುಮಾರ್ ಮತ್ತು ರಾಯಚೂರು ಕಾಂಗ್ರೆಸ್ ಕಾರ್ಯದರ್ಶಿ ಶ್ರೀನಾಥ್, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿ ಲಕ್ಷ್ಮೀನಾರಾಯಣ್, ಮುಜರಾಯಿ ಆಯುಕ್ತ ಷಡಾಕ್ಷರಿ ಹೆಸರನ್ನು ಶಿಫಾರಸನ್ನ ಸಕ ಮಾಡಿದ್ದು ನಾಲ್ಕನೇ ಬಾರಿ ಕೆಪಿಎಸ್ಸಿ ಕಡತವನ್ನು ವಾಪಸ್ಸನ್ನ ರಾಜ್ಯಪಾಲ ವಜುಭಾಯಿ ವಾಲಾ ಕಳುಹಿಸಿದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಮೂರು ಬಾರಿ ಕಳಿಸಿದ್ರು ವಜುಭಾಯಿ ವಾಲಾ ಅವರು, ಅದನ್ನ ವಾಪಸ್ ಕಳುಹಿಸಿದ್ದಾರೆ, ಕಾರಣ ಏನು? ಬಹಳ ಮುಖ್ಯವಾಗಿ ಏನು ಕೆಪಿಎಸ್ಸಿ ಗೆ ಸಂಬಂಧಪಟ್ಟ ಬಂದ ಈ ಒಂದು ನೇಮಕಾತಿ ಸಂಬಂಧವಾಗಿ ಸರ್ಕಾರ ಶಿಫಾರಸು ಮಾಡಿದಂತ ಹೆಸರುಗಳನ್ನ ಪರಿಶೀಲನೆ ಮಾಡಿ ತಮಗೆ ಅದರ ಬಗ್ಗೆ ಅಂದ್ರೆ ಒಂದು ಈ ಕಳಿಸಿರ್ತಕ್ಕಂಥ ಪಟ್ಟಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳ ವಿಚಾರವಾಗಿ ಸಮಾಧಾನ ಇಲ್ಲದಿದ್ರೆ ರಾಜ್ಯಪಾಲರನ್ನು ವಾಪಸ್ ಕಳ್ಳ ಅವಕಾಶ ಇರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರವಿಕುಮಾರ್ ಅವರ ಹೆಸರನ್ನ ಒಟ್ಟು ನಾಲ್ಕು ಬಾರಿ ಇದು ಮಾಡಿ ನಾಲ್ಕನೇ ಬಾರಿ ಕೂಡ ವಾಪಸ್ ಕಳಿಸಿರ್ತಕ್ಕಂಥದ್ದು ಅದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂತಂದ್ರೆ ತಮ್ಮ ಆಪ್ತ ವೈದ್ಯರನ್ನ ಕೆಪಿಎಸ್ಸಿ ಗೆ ನೇಮಕಾತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಪದೇ ಪದೇ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಆ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗ್ತಾ ಇಲ್ಲ. ರಾಜ್ಯಪಾಲರ ಹೆಸರನ್ನ ಒಪ್ಪಿಕೊಳ್ಳಕ್ಕೆ ಸಿದ್ಧರಿಲ್ಲ. ಇದ್ರ ಜೊತೆಗೆ ವಾಪಸ್ ಬಂದಿರತಕ್ಕಂತ ಪಟ್ಟಿಯಲ್ಲೂ ಕೂಡ ಕೆಪಿಸಿಸಿ ಕಾರ್ಯದರ್ಶಿ ಶ್ರೀನಾಥ್ ಅವರ ಹೆಸರು ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಲಕ್ಷ್ಮೀನಾರಾಯಣ, ಮುಜರಾಯಿ ಆಯುಕ್ತರ ಷಡಕ್ಷರ ಹೆಸರು ಸೇರಿದಂತೆ ಇಷ್ಟು ಹೆಸರುಗಳನ್ನ ಒಟ್ಟು ಮಾಡಿ ಈಗ ವಾಪಸ್ ಕಳಿಸಿರ್ತಕ್ಕಂಥದ್ದು. ಮತ್ತು ಈ ವಿಚಾರವಾಗಿ ಯಾಕಂದ್ರೆ ಈಗ ಪದೇ ಪದೇ ಅದೇ ಒಂದು ಪಟ್ಟಿಯನ್ನ ಕಳಿಸಿ ಅದು ವಾಪಸ್ ಬರ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಅಂದ್ರೆ ರಾಜ್ಯಪಾಲರಿಂದ ಕೊಟ್ಟಿರತಕ್ಕಂಥದ್ದು ಸಚಿವ ಸಂಪುಟದ ಒಪ್ಪಿಗೆ ತೆಗೆದುಕೊಂಡು ಶಿಫಾರಸನ್ನ ಮಾಡಿ ಅನ್ನುವಂಥದ್ದೇ. ಸಚಿವ ಸಂಪುಟದಲ್ಲಿ ಈ ಎಲ್ಲ ವ್ಯಕ್ತಿಗಳ ವಿಚಾರವಾಗಿ ಒಂದು ಚರ್ಚೆಯನ್ನು ನಡೆಸಿ ಆನಂತರಕ್ಕೆ ವಾಪಸ್ ಮತ್ತೊಮ್ಮೆ ಕಳಿಸೋದಿದ್ರೆ ಆನಂತರ ಕಳಿಸ್ಕೊಡಿ ಅನ್ನುವಂತ ಸೂಚನೆಯನ್ನು ಕೂಡ ಈಗ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅಲ್ಲ ಸುಖೇಶ್, ಮೂರು ಬಾರಿ ಅಂದ್ರೆ ಎರಡನೇ ಬಾರಿನೇ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ಕೊಳ್ಬೇಕಿತ್ತಲ್ಲ, ಏನೋ ಕಾರಣ ಇದೆ ಅಂತ. ಯಾಕೆ ಸಿಎಂ ಸಿದ್ದರಾಮಯ್ಯ ಬರೀ ಅವ್ರ ಆಪ್ತರು, ಅವರು ಮುಂದೆ ಕಾಣಿಸೋರು ಮಾತ್ರ ಇದ್ ಮಾಡ್ತಾರೆ, ಯಾಕೆ ಬೇರೆಯವ್ರಿಗೂ ಅವಕಾಶ ಕೊಡಲ್ವಾ ಸಿಎಂ ಸಿದ್ದರಾಮಯ್ಯನವರು? ಹಾಗಂತಲ್ಲ, ಇದು ಇಡೀ ಒಂದು ಪ್ರಕರಣದಲ್ಲಿ ಎರಡು ಆಂಗಲ್ ನೋಡ್ಬೇಕಾಗುತ್ತೆ. ಮೊದಲನೇದಾಗಿ ರಾಜ್ಯಪಾಲರು ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮುಖ್ಯ. ಅವ್ರು ಕೊಟ್ಟಿರ್ತಕ್ಕಂಥ ಕಾರಣ ಏನು, ಅಥವಾ ಹಿಂದೆ ಲೋಕಾಯುಕ್ತ ಟ್ರ್ಯಾಪ್ ಆಗಿರೋ ಒಂದೇ ಕಾರಣವ, ಅಥವಾ ಆ ಲೋಕಾಯುಕ್ತ ಟ್ರ್ಯಾಪ್ ಸಂಬಂಧಪಟ್ಟಾಗೆ ಏನೆಲ್ಲ ಡೆವಲಪ್ಮೆಂಟ್ ಗಳು ಆಗಿತ್ತು ಅಥವಾ ಕೇಸ್ ಥ್ರೂ ಆಗಿತ್ತಾ ಇಲ್ವಾ, ಈ ಅಂಶಗಳನ್ನು ಕೂಡ ತಾಂತ್ರಿಕವಾಗಿ ಸರ್ಕಾರ ಅಂದ್ರೆ ಶಿಫಾರಸು ಮಾಡುವಾಗಲೂ ಕೂಡ ಗಮನಿಸಲಾಗುತ್ತೆ. ಸರ್ಕಾರದ ದೃಷ್ಟಿಯಲ್ಲಿ ಅಥವಾ ಮುಖ್ಯಮಂತ್ರಿಗಳ ದೃಷ್ಟಿಯಲ್ಲಿ ಆ ರೀತಿ ಯಾವುದೇ ತಾಂತ್ರಿಕವಾದ ತೊಡಕುಗಳು ಇಲ್ಲ ಅಂತಾದಾಗ ಇವರು ಅದನ್ನ ಶಿಫಾರಸು ಮಾಡಿರ್ಬೋದು. ಆದ್ರೆ ರಾಜ್ಯಪಾಲರಿಗೆ ಹಿಂದೆ ಈ ರೀತಿ ಒಂದು ಪ್ರಕರಣ ನಡೆದಿತ್ತು ಅನ್ನುವಂಥದ್ದೇ ದೊಡ್ಡ ವಿಚಾರವಾಗಿ ಅವರು ತಾಂತ್ರಿಕವಾಗಿ ಮತ್ತಷ್ಟು ವಿವರಣೆಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ವಾಪಸ್ ಕಳಿಸಿರುವಂತ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಸಹಜವಾಗಿ ಈ ಪಟ್ಟಿಯಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ತುಂಬಾ ಆಪ್ತರು ಅಂತ ಹೇಳಿದ್ರೆ ಡಾಕ್ಟರ್ ರವಿಕುಮಾರ್ ಅವರು, ಹಾಗಾಗಿ ರವಿಕುಮಾರ್ ಅವರ ಕುಟುಂಬದ ವೈದ್ಯರು ಕೂಡ ಆಗಿರ್ತಕ್ಕಂಥ ಮತ್ತು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರು ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಅವರ ವಿಚಾರವಾಗಿ ಕಳಿಸಿರುವಂತದ್ದು, ಜೊತೆಗೆ ಬೇರೆ ಉಳಿದ ವಿಚಾರವಾಗಿ ಏನಾದ್ರೂ ತಾಂತ್ರಿಕವಾದ ತೊಡಕುಗಳಿದಾವ ಅನ್ನುವಂಥದ್ರ ಬಗ್ಗೆ ಏನು ಸ್ಪಷ್ಟನೆ ಕೇಳಿದ್ರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಒಟ್ಟಾರೆಯಾಗಿ ಇಡೀ ಒಂದು ಪಟ್ಟಿಯ ಬಗ್ಗೆ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡಿ ಆನಂತರ ಕಳಿಸ್ಕೊಡಿ ಅನ್ನುವಂತ ಸೂಚನೆಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ. ಓಕೆ ಸುಖೇಶ್, ಧನ್ಯವಾದಗಳು ತಮ್ಮ ಮಾಹಿತಿ.